ಇದನ್ನು ನಮ್ಮ ಹಿಂದೂಸ್ತಾನ್ ಹಿಂದೂಸ್ತಾನ್ ಬೋಲೇತು ಹಿಂದೂ ಮುಸ್ಲಿಂ ಅಂಶ ಇಸಿಲಿ ಹಮ್ಕು ಹಿಂದೂಸ್ತಾನ್ ಬೋಲ್ತೆ ये सीए एनआरसी एमपी आ के कुछ नहीं करने वाला है। बहुत लोग आए, बहुत लोग गए, हम सब ऐसे ही भाई जैसा साथ रहेंगे। या नम देश के स्वातंत्र सिख एस्ट वर्ष ನಾವೆಲ್ಲರೂ ಒಂದಿದ್ದೀವಿ, ಇದೇ ಥರ ನಾವು ಒಂದಾಗಿರಬೇಕು. ಯಾಕಂದ್ರೆ ನಮ್ಮ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಮ್ಮ ಹಿರಿಯರು ಮಾಡಿದ ತ್ಯಾಗ ಬಲಿದಾನದಿಂದ ನಾವೆಲ್ಲರೂ ನಮ್ಮ ದೇಶದಲ್ಲಿ ನಾವು ಒಂದು ಒಳ್ಳೆ ಅಂತಂದಿದ್ದೀವಿ. ಅದೇ ಥರ ನಾವೆಲ್ಲರೂ ತಾವು ಎದಕ್ಕೂ ಕಿವಿ ಕೊಡದೆ, ಯಾವುದೂ ಅಪಪ್ರಚಾರ ಕೊಡದೆ, ಶಾಂತ ರೀತಿಯಿಂದ ನಾವೆಲ್ಲ ಇರಬೇಕು. ಯಾಕಂದ್ರೆ ಇಂಥ ಕಾನೂನುಗಳು ಯಾವುದು ನಮ್ಮ ದೇಶದಲ್ಲಿ ಲಾಗೂ ಆಗೋದಿಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಎಲ್ಲ ದೇವತರ ಆಶೀರ್ವಾದ ಅಲ್ಲನ ಆಶೀರ್ವಾದ ಇದ್ದೇ ಇರ್ತದೆ ನಮ್ಮ ಮೇಲೆ ನಿಮ್ಮ ಮೇಲೆ. ಅದಕ್ಕಾಗಿ ಈಗಾಗಲೇ ಈ ನಮ್ಮ ದೇಶದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಗಾಂಧಿಯವರು ಈ ಕಟ್ಟಿದ ಒಂದು ದೇಶದ ಅಂಬೇಡ್ಕರ್ ಬರೆದಂಥ ಒಂದು ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ಕೊತಾ ಬಂದಿದೆ. ಅದಕ್ಕಾಗಿ ತಾವು ಯಾರು ಎದಕ್ಕೂ ಕಿವಿ ಕೊಡಬಾರ್ದು. ತಾವೆಲ್ಲ ಭಾರತ ದೇಶ ಒಂದು ಸಾರೇ ಜನ ಸಚ್ಚ ಹಿಂದೂಸ್ತಾನ್ ಹಮಾರ ಐಸಾ ಹಮಾರ ದೇಶ ಹಮ್ ಸಾಥ್ ರಹೆಂಗೆ ಔರ್ ಕಿಸಿ ಕೋ ಭಿ ಅಪಮಾನ ನಹೀಂ ಸುನೇಂಗೆ. ದೇಶ ಹಮಾರ ಅಭಿ ಏಕತಾ ಕಾ ಜರೂರತ್ ಹೈ, ಹಮ್ ಸಾಥ್ ರಹೆಂಗೆ. ಅಭಿ ಚಾರ್ ದಿನ ಕಾ ಯೇ ಅಫವಾಹ್ ರಹತಾ ಹೈ, ಬಾದ್ ಮೇ ಖತಮ್ ಹೋ ಜಾತಾ ಹೈ. ಇಸಿಲಿಯೇ ಆಪ್ ಶಾಂತಿ ಕಾಯಂ ರಖೇ. ಈಗಾಗಲೇ ತಾವೆಲ್ಲರೂ ಹಿಂದೂ ಮುಸ್ಲಿಂ ಸಮಾಜ ನಮ್ಮ ಗೋಕಾಕ್ ನಗರ ಅಥವಾ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ನಾವು ಒಂದಾಗಿದ್ದೀವಿ. ನಾವು ಒಂದತ್ತೆ ನಾವು ತೋರಿಸ್ಬೇಕು. ಕೆಲವರು ಬಂದು ಈಗ ನಮ್ಮ ನಮ್ಮಲ್ಲಿ ಭೇದ ಭಾವ ಮಾಡಲಿಕ್ಕೆ ಇದು ಮಾಡ್ತಾರೋ ಅದಕ್ಕೆ ತಾವು ಯಾರೂ ತಿಳ್ಕೋಬಾರ್ದು. ಈಗಾಗಲೇ ಮುಸ್ಲಿಂ ಸಮಾಜ ಬಾಂಧವರು ನಾಯಕರು ಅವರೆಲ್ಲ ಮಾತಾಡಿದ್ರು. ಅದಕ್ಕಾಗಿ ತಾವು ಏನೂ ಅದ್ರ ಬಗ್ಗೆ ಹೆಚ್ಚಿಗೆ ಇದನ್ನು ಮಾಡಬಾರ್ದು, ಅದಕ್ಕೆ ಹೆಚ್ಚಿಗೆ ಮಹತ್ವ ಕೊಡಬಾರ್ದು. ಯಾಕಂದ್ರೆ ನಮ್ಮ ಹಿರಿಯರು ಎಲ್ಲ ಒಂದು ಕಾನೂನು ಸಭೆಯಲ್ಲಿ ಹೋರಾಟ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಇಲ್ಲೇ ಕೊಟ್ಟವ್ರು ಸಾಥ್ ಕೊಡೋಣ, ನಾವು ಒಂದಾಗಿರೋಣ. ಈಗ ಹೇಳ್ತಾರೆ ಈಗ ಪಂಚರ್ ಹಾಕೋರು, ಪೆಟ್ರೋಲ್ ಬೆಲೆ ಅವರು, ಡ್ರೈವರ್ ಪಂಚರ್ ಹಾಕಿರೋ ಅಂತಾಗ ನಾವು ರಾತ್ರಿ ಮನೆಗೆ ಬಂದು ಹಾಕ್ತೇವೆ, ಡ್ರೈವರ್ ಇದ್ದಾಗ ಮನೆಗೆ ಬರ್ತೀವಿ. ನಮ್ಮ ಈಗ ಪೌರ ಕಾರ್ಮಿಕರು ಸ್ವಚ್ಛ ಮಾಡಿದಾಗ ನಾವೆಲ್ಲ ಸ್ವಚ್ಛತಾ ಇರ್ತೀವಿ. ಯಾಕಂದ್ರೆ ಈಗ ಅಂಬಾನಿಗೂ ಒಂದೇ ಹೊಟ್ಟು, ಪೌರ ಕಾರ್ಮಿಕರಿಗೆ ಒಂದೇ ಪಥ, ಅವ್ರು ತಿಳ್ಕೊಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ಒಬ್ಬರಿಗೆ ಒಂದೇ ಮತ, ಅವ್ನು ದುಡ್ಡದಲ್ಲಿ ಶ್ರೀಮಂತ ಇರಬೇಕು, ನಿಮ್ಮ ಮತದಲ್ಲಿ ಶ್ರೀಮಂತ ಇರ್ತಾನೆ. ಅದಕ್ಕಾಗಿ ತಾವೆಲ್ಲರೂ ಒಂದಾಗಿರಬೇಕು. ಯಾವುದೇ ಒಂದು ಊಹಾಪೋಹಕ್ಕೆ ಕಿವಿ ಕೊಡಬಾರ್ದು. ಶಾಂತಿ ಸುವ್ಯವಸ್ಥೆಯಿಂದ ನಮ್ಮ ಊರು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ರಕ್ಷಣೆ ಮಾಡಬೇಕು. ಅದಕ್ಕಾಗಿ ಈಗಾಗಲೇ ಕಾರ್ಯಕ್ರಮ ವೇಳೆ ಭಾಳ ಆಗಿರೋದ್ರೆ ಈಗ ಸಣ್ಣ ಸತೀಶ್ ಅನ್ನೋರು ಮತ್ತೆಲ್ಲರೂ ಮಾತಾಡ್ತಾರೆ. ಅದಕ್ಕಾಗಿ ಹಮ್ ಸಬ್ ಸಾಥ್ ಹೈ, ಹಮ್ ಸಬ್ ಏಕ ಹೈ ಅಂತೇಳಿ ನಾವು ಹಿಂದೂ ಮುಸ್ಲಿಂ ಎಲ್ಲ ಪಾಂಡವರು ನಾವು ಅಂತಂಬಿಡಿದೆ ಒಂದಾಗಿರೋಣ. ನಾವು ಇದೇ ಥರ ಎಲ್ಲರೂ ಒಗ್ಗಟ್ಟಿಂದ ಇರೋಣ. ಏನೇ ಅಡೆತಡೆಗಳು ಬಂದ್ರೂ ನಾವು ಅದನ್ನು ಎದುರಿಸುವ ಶಕ್ತಿ ಆ ದೇವರು ಅಲ್ಲ ನಮ್ಗೆ ಕೊಡಲಿ. ನೀವು ನಾವು ಮೊದಲಿಂದ ಯಾವ ಥರ ಪ್ರೀತಿಯಿಂದ ಅದೇ ಥರ ನಾವು ಇರೋಣ, ಮತ್ತು ಈ ದೇಶ ಈ ರಾಜ್ಯ ನಾವು ಕಟ್ಟೋಣ ಅಂತೇಳಿ ಎಲ್ಲ ಹಿಂದೂ ಮುಸ್ಲಿಂ ಸಮಾಜ ಬಾಂಧವರಿಗೆ ನಾನು ಧನ್ಯವಾದ ಹೇಳಿ, ಮತ್ತು ಈ ರೀತಿಯ ಸಂಘಟನೆ ಮಾಡಿದ ಎಲ್ಲ ಸಂಘಟಕರಿಗೆ ಮತ್ತು ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸುತ್ತೆ. ಈ ಎರಡು ನನ್ನ ಮಾತು ಮುಗಿಸ್ತಾನೆ. ಕೇಂದ್ರದ ಮೋದಿ ಸರ್ಕಾರದ ವತಿಯಿಂದ ಜಾರಿಗೆ ತರಲಾದ ಕಾಯ್ದೆ ಬಗ್ಗೆ ತಮ್ಮ ವಿಚಾರವನ್ನು ಇಟ್ಟಿರುವ ಶ್ರೀ ಲಖನ್ನ ಜಾರಕಿಹೊಳಿ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. मैं हमारे मंच और तमाम मुंतजमीन की जानिब से हमारे हाफिज़ अज़ीज़ भाई श्री लखनऊ जारकिहोली का शुक्रिया अदा करता हूँ और तंजीम एजुकेशन सोसाइटी के साबित रुक जनाब कासिम बसबरी को दावत देता हूँ, वो मुख्तसर अपनी बात रखें। पसंद आए तो इस चैनल को क्या है, लाइक करो, सब्सक्राइब करो, बेल आइकन को बटन को दबाओ ताकि नए नए जो भी हम वीडियो बनाते हैं वो आप तक का क्या है नोटिफिकेशन के ज़रिए पहुंच जाएंगे। ठीक है, शुक्रिया, जज़ाकअल्लाह, दुआ में याद रखना, फिर इंशाअल्लाह अगली वीडियो में मिलेंगे। अस्सलामुअलैकुम।